ಅಮ್ಮ ಅಮ್ಮ ನಾನು ಹೋಗ್ಬಿಡ್ತೀನಿ. ಸುನೀತಾ, ಏನು ಇವತ್ತು ಇಷ್ಟು ಬೇಗ ಆಫೀಸ್ಗೆ ಹೋಗ್ಬಿಟ್ಟಿ? ನನ್ನ ಫ್ರೆಂಡ್ ಮ್ಯಾರೇಜ್ ಆನಿವರ್ಸರಿ. ಓ, ಎಷ್ಟನೇ ವರ್ಷದ್ದು? 5 ವರ್ಷದ್ದು. 5 ವರ್ಷ ಸಕ್ಸಸ್ಫುಲ್ ಆಗಿ ಮ್ಯಾರೇಜ್ ಲೈಫ್ ಲೀಡ್ ಮಾಡಿದ್ದಾರೆ ಅಂತ ನಮಗೆಲ್ಲ ಪಾರ್ಟಿ ಕೊಡಿಸ್ತಿದ್ದಾರೆ. ಅಲ್ಲಿಂದ ಹಾಗೆ ಆಫೀಸ್ಗೆ ಹೋಗ್ಬರ್ತೀನಿ. ಹ್ಞೂ, ಎಲ್ಲರೂ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡ್ರು ಕೂಡ ನೀನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿದಲ್ವಾ? ಅದಕ್ಕೆ ಬರ್ಡೇ ಪಾರ್ಟೀಸ್, ಮ್ಯಾರೇಜ್ ಪಾರ್ಟೀಸ್ ಇದ್ರೆ ನಿಂಗೆ ಹೇಳೋಕ್ಕೆ ಹೋಗಲ್ಲ. ಹೇಗಾದರೂ ಮಾಡಿ ಆ ವಿಷಯನ ನನ್ನ ಮದುವೆ ಗಂಟು ಹಾಕ್ತೀಯ. ನಿಮ್ಮ ಅಮ್ಮನಿಗೆ ಆದಷ್ಟು ಬೇಗ ಮೊಮ್ಮಗನ ಎತ್ತಿ ಮುದ್ದಾಡಬೇಕು ಅಂತ ಆಸೆ. ಈ ಕಾಲದಲ್ಲಿ ಮಕ್ಕಳನ್ನ ಹೇರೋದು ಅಂದರೆ ದೊಡ್ಡ ಸಮಸ್ಯೆ. 3-4 ತಿಂಗಳಾದರೂ ಮನೇಲಿ ಇರಬೇಕಾಗತ್ತಲ್ವಾ? ಅಷ್ಟೊಂದು ಟೈಮ್ ಎಲ್ಲಿದೆ ಇವ್ರಿಗೆ? ಕರೆಕ್ಟಾಗಿ ಹೇಳಿದ್ರಪ್ಪ, ಕೆಲವು ಕಾರ್ಪೊರೇಟ್ ಆಫೀಸ್ಗಳಂತೂ ಮಕ್ಕಳಾಗೋದನ್ನು ಪ್ರಾಫಿಟ್ ಇಲ್ಲದೆ ಇರೋ ಪ್ರೊಡಕ್ಷನ್ ಅಂತಲೇ ತೀರ್ಮಾನಿಸಿದ್ದಾರೆ. ಹಾಗಾದರೆ ನೀನು ಮದುವೆ ಆಗದೆ ಇರೋದಕ್ಕೂ ಇದೇ ಕಾರಣನ? ಯಾಕೆಂದರೆ ಯಾವಾಗ ಕೇಳಿದ್ರು ಬೇಡ ಬೇಡ ಅಂತ ಹೇಳ್ತಿರ್ತೀಯಲ್ಲ. ಹಾಗೇನಿಲ್ಲಪ್ಪ, ಒಂದು ರೀತಿ ಹಾಗೇನೆ. ಹ್ಞೂ, ಅಂದ್ಕೊಂಡೆ. ನೋಡಿದ್ಯಾ, ಸ್ವಾಭಾವಿಕವಾದ ಪ್ರಕೃತಿ ತತ್ವದ ಒಂದು ಕ್ರಿಯೆಗೆ ಎಂಥ ಅನ್ಯಾಯ ಮಾಡ್ತಾ ಇದ್ದಾರೆ. ಹ್ಞೂ, ನಿಜ ಅಪ್ಪ, ಆದರೆ ಪರಿಸ್ಥಿತಿನೇ ಹಾಗಿದೆ. ಹ್ಞೂ, ಇದನ್ನು ಒಬ್ಬೊಬ್ಬರೇ ಅಂತೂ ಬದಲಾಯಿಸೋಕ್ಕಾಗಲ್ವಲ್ಲ. ಎಲ್ಲರೂ ಸೇರಿ ತೀರ್ಮಾನ ತಗೊಳ್ಳೋ ಹೊತ್ತಿಗೆ ಒಂದು ತಲೆಮಾರಿನ ಭವಿಷ್ಯನೇ ಮುಗಿದು ಹೋಗಿರುತ್ತೆ. ಇವೆಲ್ಲ ಕಾಲದ ಜೊತೆ ಓಟ ನಡೆಸ್ತಾ ಇರೋ ತಲೆಮಾರಿನವ್ರು ತಾನೆ. ನಿಂಗೆ ತಡ ಆಗ್ತಿದೆ ಅಂತ ಕಾಣಿಸುತ್ತೆ, ನೀವು ಹೊರಡಮ್ಮ, ಆಮೇಲೆ ಮಾತನಾಡೋ. ಇಲ್ಲಪ್ಪ, ಅದೇನೋ ಹೇಳಬೇಕಂತಿದ್ದೀರಾ, ಹೇಳಿಬಿಡಿ. ಲೇಟ್ ಆಗೋದ್ರೆ ಆ್ಯನಿವರ್ಸರಿ ಫಂಕ್ಷನ್ಗೆ ನಿಂತು ಹೋಗಲ್ಲ. ಏನಿಲ್ಲ, ಮಕ್ಕಳಾಗೋದು ಬೇಡ ಅಂತ ನಿನಗೆ ಅನ್ನಿಸ್ತಿದೆಯಾ ಅಥವಾ ನೀನೇ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೀಯಾ? ಹೌದು. ಆದರೆ ಅದರಿಂದ ಮದುವೆ ಆಗೋದಕ್ಕೇನು ಅಡ್ಡಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನಿನ್ನೂ ಯೋಚನೆ ಮಾಡಿಲ್ಲ. ಅಲ್ಲ, ಯೋಚನೆ ಮಾಡಿ ನಿರ್ಧಾರ ತಗೋ, ಪರವಾಗಿಲ್ಲ. ಅಲ್ಲ, ಯಾಕೆ ಹೇಳಿದೆ ಅಂದರೆ, ನನ್ನ ಸ್ನೇಹಿತನ ಮಗ ಒಬ್ಬ ಇದ್ದಾನೆ, ಅವನು ಸಾಫ್ಟ್ವೇರ್ ಇಂಜಿನಿಯರು, ಲಕ್ಷಣವಾಗಿದ್ದಾನೆ, ಸಭ್ಯಸ್ಥ. ಅವನು ನಿನ್ನ ಪೈಕಿನೇನೆ ಮಕ್ಕಳು ಬೇಡ ಅಂತ ಹೇಳ್ತಿದ್ದಾನಂತೆ. ಅವನಿಗೆ ನಿನ್ನ ಬಗ್ಗೆ ಆಸಕ್ತಿ ಇದೆಯಂತೆ. ಮಕ್ಕಳು ಬೇಡ ಅಂದರೆ ಅದೆಂತ ಮದುವೆ ರೀ? ನಮ್ಮ ಕಾಲದಲ್ಲಿ ಎರಡೂ ಒಂದೇ ಆಗಿತ್ತು, ಈ ಕಾಲದಲ್ಲಿ ಎರಡೂ ಬೇರೆ ಬೇರೆ. ಮದುವೆನೇ ಬೇರೆ, ಮಕ್ಕಳಾಗೋದೇ ಬೇರೆ. ನೋಡಮ್ಮ ಸುನೀತಾ, ಯಾವುದಕ್ಕೂ ನಿಧಾನಕ್ಕೆ ಯೋಚನೆ ಮಾಡಿ ಒಂದು ತೀರ್ಮಾನ ತಗೋ. ಯಾಕೆಂದರೆ ಈ ಕಾಲದಲ್ಲಿ ಮಕ್ಕಳು ಬೇಡ ಅನ್ನೋ ಗಂಡು ಸಿಗೋದು ತುಂಬ ಕಷ್ಟ.